We have one more problem, okay? One more question. Just I'll read out that question. From the following information of project B, year 1 to 4 years is given. Annual cash inflow. See, annual cash inflow anta kottidre direct aagi maadana. ಯಾಕೆಂದ್ರೆ ನಿನ್ನೆ ಮಾಡಿಸಿದ್ದು ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಮಾಡಿದಾಗ ಅವೆಲ್ಲ ಪ್ರೊಸೆಸ್ ಮಾಡಬೇಕು. ಇದಕ್ಕೆ ಏನು ಮಾಡಂಗಿಲ್ಲ, ಯಾಕೆ ಕ್ಯಾಶ್ ಇನ್ಫ್ಲೋ ಅವನೇ ಕೊಟ್ಬಿಟ್ಟಿದ್ದಾನೆ, ಅವರೇ ಕೊಟ್ಟಿದ್ದಾರೆ. ಕ್ವಶನ್ ಪೇಪರ್ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 10%, ಪ್ರೆಸೆಂಟ್ ವ್ಯಾಲ್ಯೂ ಅಟ್ 12%, ಬೋತ್ ಆರ್ ಗಿವನ್, ಎಸ್ ಆರ್ ನೋ? ಸರಿ, ವಾಟ್ ಈಸ್ ಆಸ್ಕ್ಡ್? ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ವೆರಿ ಸಿಂಪಲ್ ಫಾರ್ಮುಲಾ ಐ ವಿಲ್ ಶೋ ಯು. ಓಕೆ, ನೋ ಬಡಿ ವಿಲ್ ಶೋ ಇನ್ ದಿಸ್ ಫಾರ್ಮುಲಾ, ಐ ವಿಲ್ ಶೋ ಇನ್ ದಿಸ್. Okay, now calculation of IRR. IRR means what? Internal rate of return. First, I will take year 1, 2, 3, 4 years. Cash inflow. How much is there? Project cost, you please don't take it. First year 6,000. Second year 2,000. Third year 1,000. Fourth year 5,000. Right, sirs? Right, sirs. Now, what is the discount factor at 10% is given? It is 0.909, 0.826, 0.751, 0.683. Right? Now, take your calculators. Present value at 10%. Multiply these two and tell me. 454. 2000 into 0.826. 1063. Okay, fine. This is 751. 5000 into 683. 0.683. 3450. 15. 15. 15. 15. Now check the totals of this. 8, 12, 1 carry, 7, 12. 17, 12, 18, 22, 5, 6, and 11. 11,272. Correct? Now, this is for 10% is over. Now, let me take discount factor at 12%. What is given in the discount factor is 0.893. Question I'll put it down on 8. 0.797, 0.712. 0.636 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಈಗ ಈ ಡಿಸ್ಕೌಂಟ್ ಫ್ಯಾಕ್ಟರ್ ಏನಿದೆ ಅದನ್ನ ಕ್ಯಾಶ್ ಇನ್ಫ್ಲೋ ಇಂದ ಮಲ್ಟಿಪ್ಲೈ ಮಾಡಿ. ಕ್ಯಾಶ್ ಇನ್ಫ್ಲೋ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್. ಓಕೆನಾ? 6,000 ಇಂಟು ಪಾಯಿಂಟ್ ಅಂದ್ರೆ 5,000. ಪ್ರೆಸೆಂಟ್ ವ್ಯಾಲ್ಯೂಸ್ ಆಟ್ 12%. ಓಕೆ, ಯಾ ಟೆಲ್ ಮಿ. 5,358. 2000 into 0.797. 1594. 1000 into is 712. 5000 into 0.636. 3180. Correct? 14, 10, 19, 24, 10, 15, 18, 1 carries, 4, 5, 9. 10,000? Correct? 10,844. Now we got, which is the higher discount factor in this? 12. Higher discount factor is 12. Lower discount factor is 10. Correct? Now, IRR is equals to A plus, what is this? A plus C minus I divided by D minus C into B minus E. ಸರ್ ಏನ್ ಸರ್ ಇದು ಎ ಬಿ ಸಿ ಡಿ ಹೇಳಿ ಕೊಟ್ಬಿಟ್ರೆ ಅಂತ ಹೇಳಿ. ನಾನಿಲ್ಲಿ ಎ ಅಂದ್ರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್, ಡಿಸ್ಕೌಂಟ್ ರೇಟ್. ಓಕೆನಾ? ಬಿ ಅಂದ್ರೆ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ರೇಟ್. ಓಕೆನಾ? ಸಿ ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಅಟ್ ಲೋಯರ್ ರೇಟ್. ಓಕೆನಾ? ಐ ಅಂದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್
ಓಕೆನಾ ಡಿ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಅಟ್ ಹೈಯರ್ ರೇಟ್ ಕ್ಲಿಯರಾ ಇನ್ನೊಂದ್ಸರಿ ಹೇಳ ಎ ಅಂದ್ರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಓಕೆನಾ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟಿದೆ ನಮ್ಮ ಹತ್ರ 10% ಇದೆ ಕರೆಕ್ಟಾ ಸಿ ಅಂದ್ರೆ ಏನಂತ ಹೇಳ್ತೀನಿ ಪ್ರೆಸೆಂಟ್ ವ್ಯಾಲ್ಯೂ ಅಟ್ ಲೋಯರ್ ರೇಟ್ ಕರೆಕ್ಟಾ ಲೋಯರ್ ರೇಟ್ ಅಲ್ಲಿ ಎಷ್ಟಿದೆ 11,272 ಇದೆ ಕರೆಕ್ಟಾ ಹಾಗೆ ಐ ಅಂದ್ರೆ ಏನಂತ ಹೇಳ್ತೀನಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನೋಡಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾನಾ ಎಸ್ ಕೊಟ್ಟಿದ್ದಾನೆ ಪ್ರಾಜೆಕ್ಟ್ ಕಾಸ್ಟ್ ಅಂತ ಹೇಳಿದಾನೆ ಹೇಳಿದನಂದ್ರೆ ಅಲ್ಲಿ 1,10,000 ಅಂತ ಇದೆ ಅದು ತಪ್ಪು 11,000 11,000 ಅಂತ ಮಾಡ್ಕೋಣ ಓಕೆನಾ 11,000 ಓಕೆ ಇಟ್ ಇಸ್ ನಾಟ್ 1,10,000 ಇಟ್ ಇಸ್ 11,000 ಡಿವೈಡೆಡ್ ಬೈ ಡಿ ಅಂತ ಏನು ಪ್ರೆಸೆಂಟ್ ವ್ಯಾಲ್ಯೂ ಆಟ್ ಹೈಯರ್ ರೇಟ್ ವಾಟ್ ಇಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಹೈಯರ್ ರೇಟ್ ನೋ ದಿಸ್ ಈಸ್ ಸಿ ಮೈನಸ್ ಡಿ ಸಾರಿ ಸಿ ಮೈನಸ್ ಡಿ ಸೊ ಅಗೈನ್ ಸಿ ಈಸ್ ಸೇಮ್ ಅಮೌಂಟ್ ರೈಟ್ 11,272 ಡಿ ಮೀನ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಆಟ್ ಹೈಯರ್ ರೇಟ್ ವಾಟ್ ಇಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಹೈಯರ್ ರೇಟ್ ಈಸ್ 10,844 ಇಂಟು ಬಿ ಈಸ್ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್ 12 ಕರೆಕ್ಟಾ ಲೋಯರ್ ಇಸ್ 10 ದ ಡಿಫರೆನ್ಸ್ ಆಫ್ ದೀಸ್ ಟು ನೌ ಐ ವಿಲ್ ಟೇಕ್ ಇಟ್ ಆಸ್ 10 ಪ್ಲಸ್ ದ ಡಿಫರೆನ್ಸ್ ಈಸ್ 272 ಡಿವೈಡೆಡ್ ಬೈ 11,272 ಮೈನಸ್ 10,844 428 ಇಂಟು 2 ನೌ ವಾಟ್ ಐ ಡು ಇಸ್ 10 ಪ್ಲಸ್ 272 ಡಿವೈಡೆಡ್ ಬೈ 428 ಇಂಟು 2 0.635 ನೌ ಐ ಆರ್ ಆರ್ ಈಸ್ 1.27 ಸರ್ ಇಂಟು 2 1.27 ಇಂಟು 2 ಮಾಡಿದ್ರೆ 1.27 ನೌ ದಿಸ್ ವಿಲ್ ಬಿಕಮ್ 11.27% ಸೊ ದಿಸ್ ಈಸ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ವೆನ್ ದ ಡಿಸ್ಕೌಂಟ್ ಫ್ಯಾಕ್ಟರ್ ಹೈಯರ್ ಈಸ್ 12 ಲೋಯರ್ ಇಸ್ 10 ಗಾಟ್ ಇಟ್ ಸೊ ಫಾರ್ಮುಲಾ ವೆರಿ ಈಸಿ ಟು ರಿಮೆಂಬರ್ ಎ ಪ್ಲಸ್ ಸಿ ಮೈನಸ್ ಐ ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ ಸಿ ಅಂದ್ರೆ ಲೋಯರ್ ಪ್ರೆಸೆಂಟ್ ವ್ಯಾಲ್ಯೂ ಡಿ ಅಂದ್ರೆ ಹೈಯರ್ ಪ್ರೆಸೆಂಟ್ ವ್ಯಾಲ್ಯೂ ಐ ಅಂದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ನಲ್ಲಿ ಅವನೇ ಕೊಟ್ಟಿರ್ತಾನೆ ಓಕೆನಾ ಇಲ್ಲಿ ಕ್ವಶನ್ ಅಲ್ಲಿ 1,10,000 ಅಂತ ಹೇಳಿದಾನೆ ಅದು ಅಬ್ಸಲ್ಯೂಟ್ಲಿ ರಾಂಗ್ ಓಕೆ ಅದು 11,000 ಬರ್ಬೋದು